ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತಿರಲ್ಲ ಆ ದ್ರೌಪದಿ ಎಲ್ಲ, ದ್ರೌಪದಿ ಅಂದ್ರೆ ಹಿಂದೆ ಮಹಾಭಾರತ ನಡೀತಾ ಇತ್ತಲ್ಲ, ಯುದ್ಧ ಆಯ್ತಲ್ಲ, ಆಗ ನೀವೆಲ್ಲ ಕತೆ ಕೇಳಿದ್ರೆ ನಿಮ್ ಅಜ್ಜಿತ ಅಂತ ಗೊತ್ತಿರುತ್ತೆ ಆಯ್ತಾ. ಅವಾಗ ದ್ರೌಪದಿ ಅಂತ ಇದ್ರು ಆಯ್ತಾ, ಅವರು ಈ ಕೃಷ್ಣನ್ ತಂಗಿ. ಯಾರ ತಂಗಿ? ಕೃಷ್ಣ ಏನ್ ಇಟ್ಕೊಂಡಿದ್ರು ಕೈಲಿ? ಸುದರ್ಶನ ಚಕ್ರ. ಏನಾದ್ರು ಕೆಟ್ಟದಾದ್ರೆ ಅದನ್ನ ಕೈಯಿಂದ ಬಿಟ್ರೆ ಅದು ಹೋಗಿ ಅದನ್ನೆಲ್ಲ ಯಾರು ಕೆಟ್ಟವರು ಕೆಟ್ಟು ಜನಗಳಿದ್ದಲ್ಲ ಅವನ್ನೆಲ್ಲ ಸಂಹಾರ ಮಾಡಿ ಬಂದು ವಾಪಸ್ಸು ಕೃಷ್ಣನ್ ಕೈಯಲ್ಲೇ ತುಂಬೋತಾ ಇದ್ದಂತೆ. ಅದು ಚಕ್ರ. ಯಾವ್ದೇ ಚಕ್ರ? ಯಾರಾದ್ರೂ ಕೆಟ್ಟದ್ ಮಾಡಿದ್ರೆ ದೇವರಪ್ಪ ಅವರು ಅವ್ರು ಕೋಪ ಮಾಡಿ ಬಂದ್ರೆ ಅವ್ರನ್ನ ಹೋಗಿ ವಧೆ ಮಾಡಿ ಅದು ಸಂಹಾರ ಮಾಡಿ ಬಂದು ವಾಪಸ್ಸು ಕೃಷ್ಣನ್ ಕೈಯಲ್ಲೇ ತುಂಬೋತಾ ಇದ್ದಂತೆ. ಅದು ಚಕ್ರ ಗೊತ್ತಾಯ್ತಾ, ಸುದರ್ಶನ ಚಕ್ರ ಅಂತ ಹೇಳ್ತಾರೆ. ಆವಾಗ ಈ ರೀತಿ ಕೃಷ್ಣ ಸುದರ್ಶನ ಚಕ್ರ ಹಾಕೊಂಡಿದ್ರಲ್ಲ, ಒಂದ್ಸಲ ಏನಾಯ್ತಂತೆ ಆ ಸುದರ್ಶನ ಚಕ್ರದಿಂದ ಅವ್ರ ಕೈ ಕಿರು ಬೆರಡ್ ಇರುತ್ತಲ್ಲ, ಯಾವ ಬೆರಡಿದು ಕಿರು ಬೆರಡಿಗೆ ಗಾಯ ಆಯ್ತಂತೆ. ಗಾಯ ಅದಕ್ಕೆ ಏನ್ ಬರುತ್ತೆ? ಈ ರೀತಿ ಅಣ್ಣನ ರಕ್ಷೆಗೋಸ್ಕರ ದ್ರೌಪದಿಯು ತನ್ನ ಸೀರೆಯ ಸೆರಗಿನಿಂದ ಕಟ್ಟಿದ ಬಟ್ಟೆಯ ನೆನಪಿಗೋಸ್ಕರ ಅವನು ರಥನ ರಕ್ಷಾಬಂಧನ ಅಂತ ಹೇಳ್ತಾನೆ. ಆ ದಿನವನ್ನು ನಾವು ರಕ್ಷಾಬಂಧನವಾಗಿ ಸೆಲೆಬ್ರೇಟ್ ಮಾಡ್ತೀವಿ.